ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಪ್ರೈಮ್ ಪ್ರೆಸೆಂಟೇಷನ್ ಕನ್ನಡ ವಾಹಿನಿ ಸ್ವಾಗತ. ನಾನು ಜಗತ್ತಿನಲ್ಲಿ ಲೂಟಿ ದರೋಡೆ ಮಾಡೋರು ಇದ್ರೆ ಅದು ರಾಜಕಾರಣಿಗಳು. ಶಾಸಕ ರಾಜುಕಾಗೆ ರಾಜಕೀಯ ವ್ಯವಸ್ಥೆ ತುಂಬಾ ಕೆಟ್ಟೋಗಿದೆ. ರಾಜಕಾರಣಿಗಳು ಪವಿತ್ರವಾಗಿಲ್ಲ. ಜಗತ್ತಿನಲ್ಲಿ ಲೂಟಿ ಮಾಡೋರು ದರೋಡೆ ಮಾಡೋರು ಇದ್ರೆ ಅದು ರಾಜಕಾರಣಿಗಳು ಅಂತ ಕಾಗವಾಡ ಕ್ಷೇತ್ರದ ಹಿರಿಯ ಶಾಸಕ ರಾಜುಕಾಗೆ ಹೇಳಿದ್ದಾರೆ. ಮಂಗಳವಾರ ರಾತ್ರಿ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗುಳುಕೋಡ ಗ್ರಾಮದ ಖಾಸಗಿ ಶಾಲೆಯಲ್ಲಿ ನಡೆದ ಮಕ್ಕಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗಿಯಾಗಿ ಮಾತನಾಡಿದರು. ಶಾಲಾ ಮಕ್ಕಳಿಗೆ ಪಠ್ಯ ಪುಸ್ತಕ ಶೂ ವಿತರಿಸುವ ಯೋಜನೆಗಳನ್ನು ರೂಪಿಸಲಾಗಿದೆ. ಅವುಗಳು ನಮ್ಮ ಕಮಿಷನ್ಗೆ ಸದ್ಯ ಈ ವಿಚಾರವನ್ನು ಮಾತನಾಡುವುದು ಬೇಡ, ಮತ್ತೆ ಇದು ರೂಪಾಂತರವಾಗುತ್ತೆ ಎಂದರು. ಈ ಮೂಲಕ ಶಾಸಕರು ಪ್ರಸ್ತುತ ರಾಜಕಾರಣದಲ್ಲಿ ಆಗ್ತಾ ಇರುವ ಹಲವು ಬದಲಾವಣೆಗಳ ಕುರಿತು ತೀವ್ರ ಅಸಮಾಧಾನ ಹೊರಹಾಕಿದ್ರು. ಇಂತಹ ವೇದಿಕೆಯಲ್ಲಿ ನಾವು ಇದನ್ನೆಲ್ಲ ಮಾತನಾಡಬಾರದು, ನಮ್ಮ ಮಾನವನ್ನ ನಾವೇ ತೆಗೆದುಕೊಂಡಂತಾಗುತ್ತೆ ಎಂದರು. ಶ್ರೀಗಳೊಂದಿಗೆ ಗೌರವ ಕೊಟ್ಟು ನಮ್ಮನ್ನ ಕರೆದುಕೊಂಡು ಬರಬೇಡಿ, ನಮ್ಮನ್ನ ಹಿತ್ತಲು ಬಾಗಿಲಿನಿಂದ ಕರೆದುಕೊಂಡು ಬನ್ನಿ, ಆ ಮಟ್ಟಿಗೆ ಸದ್ಯದ ವ್ಯವಸ್ಥೆ ಹದಗೆಟ್ಟು ಹೋಗಿದೆ ಅಂತ ಕಿಡಿಕಾರಿದ್ರು. ರಾಜಕೀಯ ವ್ಯವಸ್ಥೆಗಳು ಸಹಿತ ಬಹಳ ಕೆಟ್ಟ ವ್ಯವಸ್ಥೆಗೆ ಹೋಗಿದಾವು. ನಾವೆಲ್ಲ ಸುದ್ದಿರಿಲ್ಲ, ಈಗ ನೀವು ಅಜ್ಜಾರ ನಟ್ಟೆ ಬಾರಿಸ್ಕೋದು ಉಚ್ಕೋದು ತಗೊಂಡ್ ಬರ್ತವರಿ, ನಮ್ಗೆ ಹಿತ್ತಲು ಬಾಗಿಲೇ ತಗೊಂಡ್ ಬರ್ತವರಿ. ಆ ವ್ಯವಸ್ಥೆ, ನಾವು ಪವಿತ್ರರಲ್ಲ. ಜಗತ್ತಿನಾಗ ಯಾರಾದರೂ ಲೂಟಿ ಮಾಡೋರು, ದರೋಡೆಕೋರರು ಯಾರಾದರೂ ತುಡಿದ್ರಿದ್ರ ಅದು ರಾಜಕಾರಣಿಗಳು.